ನೋಡ್ತಾ ಇದ್ದೀರಾ. ಎಷ್ಟು ಗೊತ್ತಾ ಗೈಸ್ ಟೈಮ್ ಇವಾಗ 5:30 ಎಕ್ಸಾಕ್ಟ್ ಅಂತ, ಅದು ನಾವು ಕರೆಯೋದು 14 ಅಂತ ಗಮ್ಮ ಅಂತ ಇದ್ದೀವಿ. ಹಲೋ ಪೀಪಲ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಿರಿಸ್ತಾ ಇದ್ದೀನಿ ಬಿಕಾಸ್ ನನ್ನ ವಾಯ್ಸ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಐ ಜಸ್ಟ್ ಥಾಟ್ ವಿ ಆರ್ ಡನ್ ಫಾರ್ ದ ಡೇ, ಮನ್ಕೊಳಕ್ ಹೋಗೋಣ ಅಂತ. ಬಟ್ ದೆನ್ ಅಷ್ಟರಲ್ಲಿ ನಿಮಗೆ ಫೋನ್ ಬಂತು ದಟ್ ಇಲ್ಲಿ ಕರ್ಗ ಬರತ್ತೆ ಬಾ ಅಂತ. ಇವಾಗ ಕುಣಿಯತ್ತೆ ಕರ್ಗ, ಡಾನ್ಸ್ ಮಾಡತ್ತೆ, ನಂಗೆ ನೋಡೋಕೆ ತುಂಬ ಅಂದರೆ ತುಂಬ ಇಷ್ಟ, ಅದಕ್ಕೆ ಬಂದಿದ್ದೀನಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. Thank you.
Thank you.
ಎಷ್ಟು ಗೊತ್ತಾಗ ಇಷ್ಟ ಇವಾಗ 5:30 ಎಕ್ಸಾಕ್ಟ್ಲಿ 5:30 ಇವಾಗ ನಾವು ಕರ್ಗ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಗಂಗಮ್ಮ ಮುಂದೆ ಏನೇನು ಮಾಡಬೇಕಾಗಿತ್ತು ಕರ್ಗ ಅದೆಲ್ಲ ಕುಣಿತ ಮಾಡಿ ಇವಾಗ ಹೋಗಿದೆ ದೇವಸ್ಥಾನದ ಹತ್ರ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಬಿಟ್ಟು ಮತ್ತೆ ಇಲ್ಲಿ ವಾಪಸ್ ಬಂದು ಕರ್ಟನ್ ಕ್ಲೋಸ್ ಮಾಡಿ ಮುಕ್ವಾಡನ್ನೆಲ್ಲ ತೆಗೆದು ಅದೇನಿದೆ ಎಲ್ಲ ರಿಮೂವ್ ಮಾಡ್ತಾರೆ. ಸೊ ದಟ್ಸ್ ಇಟ್. ನಿದ್ದೆ ಬರ್ತಾ ಇದೆ, 2:30 ನಾನು ಬಂದಿದ್ದು, ಇವಾಗ 5:30 ಆಗ್ತಾ ಇದೆ. ಸಿದ್ಧಾನ ಹೆಂಗೆ ಅನಿಸ್ತು ಫಸ್ಟ್ ಟೈಮ್ ನೀನು ನೋಡಿದ? ಅವನಂತೂ ನಿದ್ದೆ ಅಂದರೆ ನಿದ್ದೆ, ಸ್ವಲ್ಪ ಹೊತ್ತು ನಿದ್ದೆನೇ ಮಾಡಿಬಿಟ್ಟ ಬರೋಷ್ಟ್ರಲ್ಲಿ ದೇವರು. ಬಟ್ ಭಜನೆ ಎಲ್ಲ ಚೆನ್ನಾಗಿ ಮಾಡಿದ್ರು. ನೋಡ್ಬೇಕು ನೋಡ್ಬೇಕು ಅಂತ ಇದ್ದಲ್ಲ, ಸಮಾಧಾನ ಆಯ್ತಾ? ಸಮಾಧಾನ, ಪೂರ್ತಿ ಸಮಾಧಾನ ಆಯ್ತು. ಅಷ್ಟೇ, ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಇನ್ನೊಂದು 2 hoursಲ್ಲಿ ಮತ್ತೆ ಸಿಗೋಣ, ಆಫೀಸ್ಗೆ ಹೋಗ್ಬೇಕಲ್ಲ. ಇಲ್ಲಿ ನೋಡಿ, ಆಗಲೇ ನೆನೆ ತಂದಿದ್ದ ಪಿಂಗಾಣಿ ಎಲ್ಲ ವಾಶ್ ಮಾಡಿ ಸರ್ವ್ಡ್ ಕಲ್ ಸಾಲ್ಟ್. ಅದರಲ್ಲಿ ಇದರಲ್ಲಿ ಪುಡಿ ಸಾಲ್ಟ್. ಸದ್ಯಕ್ಕೆ ಇದು ಉಪ್ಪಿನಕಾಯಿ ಹಾಕ್ಬೇಕು, ತುಪ್ಪ ಹಾಕ್ಬೇಕು, ಖಾಲಿ ಇರೋದನ್ನ ಹಾಕ್ಬೇಕು, ಆಮೇಲೆ ಬಿಸಿ ಮಾಡಿ ಹಾಕೋಣ ಅಂತ ಇಟ್ಟಿದ್ದೀವಿ ಅಷ್ಟೇ. ಬಿಸಿ ಮಾಡ್ಬಿಟ್ಟು ಹಾಕ್ಬೇಕು ಯಾಕಂದ್ರೆ ಗಟ್ಟಿಯಾಗಿದೆ. ರೀಸೆಂಟಾಗಿ ಈ ಥರ ಹೋಟೆಲ್ ಸ್ಟೈಲ್ ವಾಂಗಿಬಾತ್ ಮಾಡಿದ್ದು ಕಲ್ತಿದ್ದಾರೆ. ಆ್ಯಂಡ್ ಇಟ್ ಟೇಸ್ಟ್ ಹೆವೆನ್ಲಿ, ಹೆವೆನ್ಲಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನೇ ಇವತ್ತು ಮಾಡಿದ್ದಾರೆ, ಬನ್ನಿ ವೆರಿ ವೆರಿ ಟೇಸ್ಟಿ ಬ್ರೇಕ್ಫಾಸ್ಟ್ ಮಾಡೋಣ. ಹಲೋ ಗೈಸ್, ಹೌ ಆರ್ ಯು ಡೂಯಿಂಗ್? ಮನೇಲಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ, ಬಟ್ ನಾನು ಇವಾಗ ಆಫೀಸ್ ರೀಚ್ ಆಗಿದ್ದೀನಿ. ಕಣ್ಣು ನೋಡಿ ಹೆಂಗಿದೆ, ಮನೆಗೆ ಹೋಗಿ ಮಲ್ಕೊಂಡು ಸಾಕು ಅಂತ ಇದೆ. ಬಟ್ ಮಲ್ಕೋತೀನ, ದಟ್ಸ್ ಫಾರ್ ಈವ್ನಿಂಗ್ ಡೂಯಿಂಗ್. ಪಪ್ಸು ಪಪ್ಸಲ್ಲ, ಅದು ಬಿಸಿ ಬಿಸಿ ಇತ್ತು. ಅವ್ರು ಕಟ್ ಮಾಡೋಕು ಕಟ್ಟು ಮಾಡ್ಕೊಳ್ಳಿಲ್ಲ ಗೊತ್ತಾ, ನೀವೇ ತಗೊಂಡೋಗಿ ಮನೆ ಸಾಕು ಕಟ್ ಮಾಡ್ಕೊಳ್ಳಿ, ಏನು ಬರಲ್ಲ ಅಂತ. ಅದು ಯಾರು ಮುಟ್ಟಿಲ್ಲ, ಚೆನ್ನಾಯ್ತಾ? ಇವತ್ತು ಡಾಕ್ಟರ್ ಡಯಟ್ ಮಾಡಕ್ಕೆ ಹೇಳಿದ್ರಲ್ವ, ತಿಂಡಿ ಸಿಗುವಂತ ಬೇಕರಿ ಅಂತ, ಅದರ ಹೆಸರು ಶ್ರೀನಿವಾಸ ಬೇಕರಿ ಅಂತ ಇದೆ, ಶ್ರೀನಿವಾಸ ಅಯ್ಯಂಗಾರ್ ಬೇಕರಿ ಅಂತ. ಅದನ್ನ ನಾವು ಕರೆಯೋದು 14 ಅಂತ. ಬಿಸಿ ಬಿಸಿ ಗಮ್ಮ ಅಂತ ಇದೆ ದಿಲ್ಪಸಂದ್. ಕಟ್ ಮಾಡ್ಕೊಡಿ ಅಂತ ಅವರೇ ನಂಗೆ ಕಟ್ ಮಾಡ್ಕೊಡ್ಲಿಲ್ಲ ಗೊತ್ತಾ, ಮನೆಗೆ ಹೋಗಿ ಚಾಕು ಕಟ್ ಮಾಡಿ ಚೆನ್ನಾಗಿ ಬರುತ್ತೆ, ಏನು ಸಕಲ್ಲ ಕಟ್ ಮಾಡೋಕ್ಕೆ ಒಂದು ಬರ್ತಾರೆ ಅಷ್ಟು ಚೆನ್ನಾಗಿದೆ. ಹಂಗೆ ಬಿಸಿ ಬಿಸಿ ಎತ್ತಿ ಆ ಬಿಸಿ 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 ಬಟರ್ ಪೇಪರ್ ಅಲ್ಲಿ ಹಾಕಿ ಕೊಟ್ಟರು, ನಾನು ಅದನ್ನೇ ಮಾಡಿ. ಬಟ್ ಸ್ವಲ್ಪ ಕಟ್ ಮಾಡಿ ಬಿಸಿ ಇರೋ ತಿನ್ನೋಕ್ಕೆ ಹೆಂಗಿರುತ್ತೆ, ಸ್ವಲ್ಪ ಕಟ್ ಮಾಡಿ ಬಿಸಿ ಇರೋ ಹೆಂಗಿರೋ ತಿನ್ನೋಕ್ಕೆ. ವೆಜ್ ಪಪ್ಸು, ವೆಜ್ ಮಾತ್ರ ಸಿಗೋದು. ಆ್ಯಂಡ್ ಇವರು ರಸ್ಕು ಅಷ್ಟೇ ತುಪ್ಪದಲ್ಲಿ ಮಾಡ್ತಾರೆ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಬಿಸಿ ಬಿಸಿ ಆಗಿತ್ತಲ್ಲ ತಿಳ್ಪಸಂದು, ಏನು ಕೊಟ್ಟೆ ಅವಳಿಗೆ? ಬಿಸಿ ಬಿಸಿ ಆಗಿತ್ತಲ್ಲ ಅದಕ್ಕೆ ಸ್ವಲ್ಪ ತಿನ್ನೋಣ ಅಂತ ತೊಗೊಂಡೆ. ಏನು ಇವಾಗ ನಾವು ಈ ವಿಡಿಯೋನ ಅಂತ್ಯಕ್ಕೆ ಬಂದಿದ್ದೀವಿ, ಕ್ಷಮಿಸಿ ನನ್ನ ಕನ್ನಡನ. ಸೊ ಆ್ಯಂಡ್ ಯಾ, ಅಷ್ಟೊತ್ತವರೆಗೂ ರಾತ್ರಿ ಎದ್ದಿದ್ನಲ್ಲ, ಸೊ ಫುಲ್ ನಿದ್ದೆ ಬರ್ತಾಯಿದೆ ನನಗೆ. ಸೊ ಬೇಗ ಊಟ ಮಾಡಿದ್ದೀನಿ, ಇವಾಗ ಹೋಗಿ ಬಂದ್ಕೊಳ್ಳೋದು ಅಷ್ಟೇ ಕೆಲಸ, ಬಂದ್ಕೊಂಡು ಸ್ವಲ್ಪ ನಿದ್ದೆನ ರಿಕವರ್ ಮಾಡ್ತೀನಿ. ಆಲ್ಸೋ ಎಸ್ಟರ್ಡೇ ನೈಟ್ ವಾಸ್ ಸೋ 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 ಐ ಶುಡ್ ಸೇ ಫಂಟಾಸ್ಟಿಕ್, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಎಷ್ಟೊಂದು ಜನರಿಗೆ ಅಲ್ಲಿ ದೇವ್ರು ಬಂತು ನೀವು ನೋಡಿರ್ಬೋದು, ನಾನು ಇಲ್ಲೂ ಹಾಕಿದ್ದೀನಿ ಅದನ್ನು. ಆ್ಯಂಡ್ ಅದನ್ನು ಅವರವರ ನಂಬಿಕೆಗೆ ನಾನು ಬಿಡ್ತೀನಿ, ನಮ್ಮಲ್ಲಿರುತ್ತೆ ಆ ಬಿಲೀಫು, ಯಾರ ಮೇಲಾದರೂ ದೇವ ಬರುತ್ತೆ ದೇವ್ರು ಬರುತ್ತೆ ಅನ್ನೋದು ನಮ್ಮ ಪರ್ಸ್ನಲ್ ಬಿಲೀಫ್ ಅದೆಲ್ಲ. ಸೊ ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಅದರ್ ದೆನ್ ದಟ್, ಆ ಭಜನೆ ಮತ್ತು ಭಕ್ತಿ ಗೀತೆಗಳು ಆಡ್ತಾ ಇದ್ದವರು ಎಷ್ಟು ಖುಷಿ ಖುಷಿಯಾಗಿ ಆಡ್ತಾಯಿದ್ರು ಅಂದರೆ ನಾನು ಅವ್ರ ಮುಖಾನೇ ನೋಡ್ತಾ ಇದ್ದೆ. ದೇ ಆರ್ ನಾಟ್ ಓನ್ಲಿ ಲೈಕ್, ಅವ್ರ ಬಾಯಿಂದ ಮಾತ್ರ ಬರ್ತಾ ಇಲ್ಲ, ಅವ್ರು ಹಾಡ್ತಾ ಇರೋ ಹಾಡುಗಳು ಮನಸ್ಸಿಂದ ಬರ್ತಾ ಇದೆ, ನಗ್ನಗ್ತಾ ಖುಷಿ ಖುಷಿಯಾಗಿ. ಆ್ಯಂಡ್ ಆಡಿಯನ್ಸ್ ಆಲ್ಸೋ ಎಷ್ಟು ಸಪೋರ್ಟಿವ್ ಆಗಿದ್ದರು, ಬಂದು ಡ್ಯಾನ್ಸ್ ಎಲ್ಲ ಮಾಡಿದ್ರು ಎಷ್ಟೊಂದು ಜನ ಹುಡುಗಿರು ಹುಡುಗರು ಎಲ್ಲರೂ. 10 ನಿಮಿಷ ನಾವು ಆ ಕರ್ಗ ಡ್ಯಾನ್ಸ್ ಮಾಡೋದು ನೋಡೋಕ್ಕೆ ಇಡೀ ರಾತ್ರಿ ಕಾಯ್ದಿದ್ದೀವಿ. ಆ್ಯಂಡ್ ಇಟ್ ವಾಸ್ ಟೋಟಲಿ ವರ್ತ್ ಇಟ್, ಇಟ್ ವಾಸ್ ಟೋಟಲಿ ವರ್ತ್ ಇಟ್. ಆಮೇಲೆ ಲಾಸ್ಟಲ್ಲಿ ಕರ್ಗ ಎತ್ತಿರೋರು ಏನು ಇರ್ತಾರೆ ಏನಿದ್ರು, ಅವರು ಬಂದುಬಿಟ್ಟು ಕೈ ಮುಗಿದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರೆ, ದಟ್ ಥ್ಯಾಂಕ್ ಯು ಸೋ ಮಚ್ ನಡ್ಸ್ಕೊಟ್ಟಿದ್ದಕ್ಕೆ ನೀವೆಲ್ಲ ಇಲ್ಲಿರೋದಕ್ಕೆ ಅಂತ. ಎಲ್ಲರೂ ಓ ಅಂತ ಕಿರಿಸ್ತಾರೆ, ಎಷ್ಟೊಂದು ಜನ ಅಳ್ತಾರೆ.
ಅಷ್ಟು ಪ್ರೀತಿ ಇದೆ ಎಲ್ಲರಿಗೂ ಈ ದೇವಿ ಮೇಲೆ. ಆ್ಯಂಡ್ ಅಷ್ಟೇ ಮುದ್ದಾಗಿದ್ರು ದೇವರು ನಿಜವಾಗ್ಲೂ, ಎಷ್ಟು ಲಕ್ಷಣ ಮುದ್ದಾಗಿ ಸಕ್ಕದಾಗಿತ್ತು ನೋಡೋಕ್ಕೆ. ಲಾಸ್ಟ್ ಲಾಸ್ಟಲ್ಲಿ ನಮಗೆ ಬೆಳಿಗ್ಗೆ ನೋಡಬೇಕಾದ್ರೆ ಛೇ ನಾಳೆಯಿಂದ ಇರಲ್ವಲ್ಲ ಅನ್ನಿಸ್ತು. ಎನಿವೇಸ್ ಮತ್ತೆ ಬರ್ತಾರೆ ಮುಂದಿನ ವರ್ಷ, ಅವಾಗ ನಾವು ಮತ್ತೆ ಹೋಗಿ ನೋಡೋಣ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಲ್ಲಿ ತನಕ. ನಾಳೆ ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್, ಆಯಿತಾ? ಬಾಯ್.